ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇದು ಬಂದು ಸಂಡೇ ವಿಲಾಗು. ಇವತ್ತು ನಾನ್ ವೆಜ್ ಎಲ್ಲ ಏನು ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಪ್ರೀವಿಯಸ್ ವಿಲಾಗಲ್ಲಿ ಹೇಳಿದ್ದೀನಲ್ಲ ಕಾಮಧೇನು ಪೂಜೆ ಮಾಡ್ತಾ ಇದ್ದೀನಂತ, ಅದು 7 ಡೇಸ್ ಮಾಡಬೇಕು. ಸೊ ಈ ನಾಳೆಗೆ ಅದು ಮುಗಿಯುತ್ತೆ. ಸೊ ಈ ಕಾಮಧೇನು ಇವಾಗ ನಮ್ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂಥ ಟೈಮು. ಸೊ ನಾಳೆ ಅದನ್ನು ಇನ್ನೊಬ್ಬರ ಮನೆಗೆ ಕಳಿಸ್ಕೊಡ್ಬೇಕು. ಸೊ ಅದಕ್ಕೆ ಈ 7 ಡೇಸ್ ಪೂಜೆ ಮಾಡಿ ಇವತ್ತು ನಾನ್ ವೆಜ್ ಏನು ಮಾಡ್ತಾ ಇಲ್ಲ, ಜಸ್ಟ್ ವೆಜ್ಜೇ ಮಾಡಿದ್ದೆ. ಸೊ ಮತ್ತು ನಮ್ಮ ಹಸ್ಬೆಂಡ್ದು ಬೇರೆ ಗೆಟ್ ಟುಗೆದರ್ ಪಾರ್ಟಿ ಇತ್ತು ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ದೆಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಇರಲ್ಲ, ನೀವು ಬರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತೀನಿ ಅಂದರು. ಸೊ ಆಯಿತು ಅಂತ ಈ ಮನೆಯಲ್ಲಿ ಸ್ವಲ್ಪ ದೋಸೆ ಹಿಟ್ಟಿತ್ತು, ನೆನೆ ಇಡ್ಲಿದು ಬ್ಯಾಟರ ಸ್ವಲ್ಪ ಇತ್ತು, ಅದನ್ನೇ ಬ್ರೇಕ್ಫಾಸ್ಟ್ಗೆ ಪಲ್ಯ ಚಟ್ನಿ ಮತ್ತು ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ಬೀಟ್ರೂಟ್ ಬೇರೆ ಇತ್ತು, ಸೊ ಅದರದ್ದೇ ಪಲ್ಯ ಮಾಡಿದೆ. ಯೂಶ್ವಲಿ ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ, ಸೊ ಅವ್ರ ಮನೇಲೂ ದೋಸೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಅಂತೂ ದೋಸೆ ಮಸಾಲೆ ದೋಸೆ ಥರ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಫುಲ್ಲು ಕ್ರಿಸ್ಪಿ ಮಾಡಿಕೊಂಡು ನಾನು ದೋಸೆ ತಿಂತೀನಿ, ಅದ್ರ ಮೇಲೆ ಫುಲ್ಲು ತುಪ್ಪ ಹಾಕ್ಕೊಂಡ್ರೆ ಅಂತೂ ಅದೊಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಷ್ಟು ಜನಕ್ಕೆ ಮಸಾಲೆ ದೋಸೆ ಇಷ್ಟ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಕೆಲವೊಂದು ಜನ ಸಾಫ್ಟಾಗಿರಬೇಕು ಅಂತ ಅಂತಾರೆ, ಬಟ್ ನನಗೆ ಕ್ರಿಸ್ಪಿಯಾಗಿದ್ರೇ ಇಷ್ಟ. ಸೊ ನಿಮ್ಮದು ಯಾವ ರೀತಿ ಟೇಸ್ಟು, ಸಾಫ್ಟಾಗಿರ್ಬೇಕಾ ಕ್ರಿಸ್ಪಿಯಾಗಿರ್ಬೇಕಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಈ ಥರ ನೆಮ್ಮದಿಯಾಗಿ ಕೂತ್ಕೊಂಡು ಟಿವಿ ನೋಡಿಕೊಂಡು ತಿನ್ನೋದಂದರೆ ಒಂದೇ ದಿನ ಅದು ಸಂಡೇ, ರಿಮೈನಿಂಗ್ ಡೇಸ್ ಎಲ್ಲ ಸ್ವಲ್ಪ ಬ್ಯುಸಿ ಇರುತ್ತೆ, ಅಷ್ಟು ನೆಮ್ಮದಿಯಾಗಿ ತಿನ್ನಲ್ಲ. ಸೊ ಇದು ಬಂದು ಹಲಸಂದಿ ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಸೋಕ್ಕೆ ನೆನೆಸಿಡ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಹೆಲ್ತಿ ಅಂತ ಆ ಥರ ಮಾಡ್ಕೊಳ್ತೀನಿ. ಸೊ ನಮ್ಮ ಹಸ್ಬೆಂಡ್ಗೂ ಆಲ್ಮೋಸ್ಟ್ ಲೇಟ್ ಆಗಿದೆ ಇವಾಗ, ಸೊ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅವರು ಹೋಗ್ಬೇಕಾದ್ರೆ ನನ್ನ ಅಮ್ಮ ಮನೆ ಹತ್ರ ಬಿಟ್ಟೋದ್ರು. ಸೊ ಅಮ್ಮ ಜೊತೆ ವಿಶಾಲ್ ಮಾರ್ಟ್ಗೆ ನಾನು ಶಾಪಿಂಗ್ ಬಂದಿದ್ದೀನಿ. ಇದು ಕೋಲಾರಲ್ಲಿ ಟವರ್ ಹತ್ರ ಇರೋವಂಥ ವಿಶಾಲ್ ಮಾರ್ಟು. ಸೊ ಸ್ವಲ್ಪ ಆರ್ಗನೈಸರ್ಸ್ ಎಲ್ಲ ತೊಗೋಬೇಕಿತ್ತು. ಅಮ್ಮ ಯಾವಾಗೂ ಲೈಕ್ ನಿಮ್ಮ ಕಿಚನ್ ಎಷ್ಟು ನೀಟಾಗಿ ಇಟ್ಟಿದೆಯೋ ನನಗೂ ಹಂಗೆ ಸ್ವಲ್ಪ ಆರ್ಗನೈಸ್ ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಸೊ ಇವತ್ತು ಏನೇನು ಶಾಪ್ ಮಾಡ್ಕೊಂಬಂದೆ ಅಂತ ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಅಮ್ಮ ಮನೆ ಆರ್ಗನೈಸರ್ಸು. ಸೊ ಇದು ಬಂದು ನನ್ನ ತಮ್ಮ ಸೆಲೆಕ್ಷನ್, ಅವ್ನಿಗೆ ತುಂಬ ಇದಿಷ್ಟ ಆಯಿತು ಆಯಿತು ಅಂತ ಅದು ಒಂದು ತಗೊಂಡ್ವಿ. ತುಂಬ ಕ್ಯೂಟಾಗಿದೆ ನೋಡಿ, ಇದರಲ್ಲಿ ಉಪ್ಪಿನಕಾಯಿ ಉಪ್ಪು ಮತ್ತು ಲೈಕ್ ಚಿಲ್ಲಿ ಫ್ಲೇಕ್ಸು ಇಂಥದ್ದೆಲ್ಲ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಆಪ್ಷನ್ ಅಂತ ತಗೊಂಡ. ಸೊ ನೆಕ್ಸ್ಟು ಈ ಒಂಥರ ಗ್ಲಾಸ್ದು ಜಾರ್ಸ್ ಎಲ್ಲ ತೊಗೊಂಡೆ ಸ್ಪೈಸಸ್ ಹಾಕ್ಕೊಳ್ಳೋಕ್ಕೆ. ಮತ್ತು ಇದು ಗ್ಲಾಸ್ದು ಹುಡುಕಿದ್ವಿ ಬಟ್ ಸಿಗಲಿಲ್ಲ, ಬಟ್ ಸ್ಟಿಲ್ 1-6 pairs ತೊಗೊಂಡಿದ್ದೀನಿ. ನೆಕ್ಸ್ಟು ಗ್ಲಾಸಸ್ ತೊಗೊಂಡೆ, ಇದು ಬಂದು ಬೋರೋಸಿಲ್ದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದು ಸರ್ವಿಂಗ್ ಟ್ರೇ. ಸೊ ಇದು ಬಂದು ಲೈಕ್ ಜಸ್ಟ್ 99 rupees ಇತ್ತು ಅದು ಆಫರ್ ಪ್ರೈಸು. ನನಗಂತೂ ಇದು ವರ್ತ್ ಅನ್ನಿಸ್ತು, ತುಂಬ ಕ್ಲಾಸಿಯಾಗಿ ಕಾಣುತ್ತೆ ಮತ್ತು ಸರ್ವಿಂಗು ಕೂಡ 6-8 glasses ಆರಾಮಾಗಿ ಇಡಿಸುತ್ತೆ. ಸೊ ನಾನು ಹೇಳಿದ್ನಲ್ಲ, ನಾನು ತುಂಬಾ ಬೋರೋಸೆಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ನಾನಂತೂ ತುಂಬ ರೆಕಮೆಂಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ. ಬಟ್ ಇದು ಗ್ಲಾಸಸ್ಸು ತುಂಬ ಲೈಟ್ ವೈಟು ಮತ್ತು ತುಂಬ ಕ್ಲಾಸಿಯಾಗಿತ್ತು. 600 ಏನೋ MRP ಪ್ರೈಸು, ಬಟ್ ನನಗೆ 400 rupees ಆಫರ್ ಪ್ರೈಸಲ್ಲಿ ಇದು 6 glasses ಸಿಕ್ತು. ನಾನೊಂದು ಬಾಕ್ಸು, ನಮ್ಮ ಅಮ್ಮ ಒಂದು ಬಾಕ್ಸ್ ತೊಗೊಂಡ್ವಿ. ಸೊ ಇದು ಜ್ಯೂಸಸ್ ಎಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ, ವಾಟ್ರ್ಗೂ ಅಂತ ತೊಗೊಂಡ್ವಿ. ಇದು ಬಂದು ಚಾಪಿಂಗ್ ಬೋರ್ಡ್ ಒಂದು ತೊಗೊಂಡೆ, ಮತ್ತು ಇದೊಂದು ಸ್ಟ್ಯಾಂಡ್ ತೊಗೊಂಡೆ. ಸೊ ಇದರಲ್ಲಿ ನೈಫ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದು ಪ್ಲೇಟ್ಸ್ಗೆಲ್ಲ ಒಂದು 2 stands ತೊಗೊಂಡು ಈ ಥರ ಆರ್ಗನೈಸ್ ಮಾಡಿ ನಮ್ಮಮ್ಮ ಕೊಟ್ಟಿದ್ದೀನಿ. ಇದೊಂದು ಸ್ಟ್ಯಾಂಡ್ ಬೇರೆ ತೊಗೊಂಡೆ, ಅಂದರೆ ಇದೆಲ್ಲ ಇಟ್ಕೊಳ್ಳೋಕ್ಕೆ ಇದು ವಿಶಾಲಲ್ಲಿ ಸಿಗಲಿಲ್ಲ. ಕೋಲಾರಲ್ಲಿ ಇನ್ನೊಂದು ಲೈಕ್ ಸ್ಟೀಲ್ಸ್ಗೆಲ್ಲ ತುಂಬ ಫೇಮಸ್ ಶಾಪ್ ಇದೆ, ರತನ್ ಲೋಕ್ ಅಂತ, ಆ ಶಾಪಲ್ಲಿ ಇದು 1500 ಕೊಟ್ಟು ತೊಗೊಂಬಂದಿದ್ದೀನಿ. ಸೊ ಇಷ್ಟು ಮಾತ್ರ ಈ ಸದ್ಯಕ್ಕೆ ಆರ್ಗನೈಸ್ ಮಾಡಿ ಕೊಟ್ಟೆ. ಸೊ ಈ ಗ್ಲಾಸ್ ಒಂದು ಇಷ್ಟ ಆಯ್ತು ನನ್ನ ತಮ್ಮಗೆ, ಒಂಥರ ಅಸ್ಥಿ ಪಂಜರ ಮುಖ ಇದೆ ಅದ್ರ ಮೇಲೆ, ಅದಕ್ಕೆ ಕ್ಲಾಸಿಯಾಗಿದೆ ಅಂತ ಅದನ್ನು ಒಂದು ಶೋಪೀಸ್ ಥರ ಮಾಡಿ ಇಟ್ಟಿದ್ದೀವಿ. ಬೀರ್ ಜಗ್ ಅಂತೆ ಅದು. ನೆಕ್ಸ್ಟು ಸ್ವಲ್ಪ ಮ್ಯಾಟ್ಸ್ ಅವಶ್ಯಕತೆ ಇದೆ. ಯೂಶ್ವಲಿ ಇಯರ್ಲಿ ಒನ್ಸ್ ನಮ್ಮ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರುವಂಗೆ ಹೊಸ ಹೊಸದು ಮ್ಯಾಟ್ಸ್ ಎಲ್ಲ ತರ್ತಾಯಿದ್ರು. ಸೊ ಇವತ್ತು ಹೆಂಗೂ ಇನ್ನೇನು ನೆಕ್ಸ್ಟ್ ಮಂತ್ ಅಲ್ವಾ ವರಮಹಾಲಕ್ಷ್ಮಿ, ಸೊ ಅದಕ್ಕೆ ಇವಾಗೆ ತೊಗೊಂಬ ಅಂತ ಅಂದರೆ ಈ ಥರ ಗ್ರೀನ್ ಕಲರ್ದು ಯೂಶ್ವಲಿ ನಮ್ಮ ಅಮ್ಮಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಗ್ರೀನ್ ಕಲರ್ದೇ 3 ತೊಗೊಂಡಿದ್ದಾರೆ ಡಿಫ್ರೆಂಟ್ ವೆರೈಟೀಸಲ್ಲಿ. ಸೊ ನನಗಂತೂ ಇದು ಮ್ಯಾಟ್ಸು ವರ್ತ್ ಅನ್ನಿಸ್ತು, 150, 160, 100 ಸ್ಟಾರ್ಟ್ ಇತ್ತು. ಸೊ ಈ ಬ್ರೌನ್ ಕಲರ್ ಇರೋದೆಲ್ಲ 100 rupees, ರಿಮೈನಿಂಗ್ ಎಲ್ಲ 160, 170 ಆ ರೇಂಜಲ್ಲಿದೆ. ಸೊ ಈ ಮ್ಯಾಟ್ಸ್ ಎಲ್ಲ ನನಗೆ ವರ್ತ್ ಅನ್ನಿಸ್ತು, ಯಾಕಂದರೆ ಡಿಸೈನು ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಒಂಥರ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. 100 rupees ಆರಾಮಾಗಿ ಕೊಡ್ಬೋದು. ಸೊ ಈ ಗ್ರೀನ್ ಕಲರ್ ನಾನೇನು ತೊಗೊಳ್ಳಿಲ್ಲ, ಬರೀ ಬ್ರೌನ್ ಕಲರ್ ಮಾತ್ರ ನಾನು ತೊಗೊಂಡೆ. 3 ನಾನು ತೊಗೊಂಡೆ, ಅಮ್ಮ 1-2 ತೊಗೊಂಡ್ರು.
ನೆಕ್ಸ್ಟು ಬೆಡ್ಶೀಟ್ಸ್ ತೊಗೊಂಡ್ರು ಅಮ್ಮ, ನಾನೇನು ತೊಗೊಳ್ಳಿಲ್ಲ, ನೆಕ್ಸ್ಟು ಓದೋಕ್ಕೆ ತೊಗೊಳ್ಳೋಣ ಅಂತ. ಇನ್ನೊಂದೇನೆಂದರೆ ನಮ್ಮ ಮನೇಲಿ ಮ್ಯಾಟ್ರೆಸ್ ಇರೋದು ಕಿಂಗ್ ಸೈಜು, ಅಲ್ಲಿ ಕಿಂಗ್ ಸೈಜು ಡಿಸೈನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಡಬಲ್ದು ಚೆನ್ನಾಗಿತ್ತು. ಸೊ ಇದು ನೋಡಿ, ಪ್ಯೂರ್ ಕಾಟನ್ ಬೆಡ್ಶೀಟ್ಸು, ಡಬಲ್ ಬೆಡ್ಶೀಟ್ಸು. ಸೊ ಇದು 3,000 rupees ಅಷ್ಟೇ, ಅಂದರೆ ಆಫರಲ್ಲಿತ್ತು. ಅಂದರೆ 2 ತೊಗೊಂಡ್ರೆ ಏನೋ 450 ಒಂದೊಂದು, ಬಟ್ 3 ತೊಗೊಂಡ್ರೆ 1,000 rupees ಅಂತೇನೋ ಆಫರ್ ಇತ್ತು. ಸೊ ಅದರಿಂದ ನಾವು 3 ಬೆಡ್ಶೀಟ್ಸ್ ತೊಗೊಂಡ್ರಿ, 1,000 rupees ಕೊಟ್ಟು. ನನಗಂತೂ ತುಂಬಾ ವರ್ತ್ ಅನ್ನಿಸ್ತು. ಸೊ ನೀವೇನಾದರೂ ಕೋಲಾರದವರಾಗಿ ಬೆಡ್ಶೀಟ್ಸು ಅಂದರೆ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ನೋಡ್ತಾ ಇದ್ರೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಕಲರ್ಸ್ ಎಲ್ಲ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಸ್ವಲ್ಪ ಯುಟೆನ್ಸಿಲ್ಸ್ ಎಲ್ಲ ತೊಗೊಂಡ್ವಿ. ಇದು ಬಂದು ಅಮ್ಮ ಮನೇಲಿ ಮೇಲೆ ನಾನ್ ವೆಜ್ಗೆ ಕಬಾಬ್ಗೆ ಎಲ್ಲ ಬೇಕು ಅಂತ ಒಂದು ತೊಗೊಂಡೆ ನಾನು, ಹಳೆಯ ಪಾತ್ರೆಯಲ್ಲಿ ಏನಕ್ಕೆ ಹೊಸದು ತೊಗೊಳ್ಳೋಣ ಅಂತ ಇದೊಂದು ಹಾಲು ಪಾತ್ರೆ ತೊಗೊಂಡ್ವಿ. ಸೊ ನೆಕ್ಸ್ಟು ಇದು ಬಂದು ಅಮ್ಮ ಈ ಫ್ರೂಟ್ಸ್ ಎಲ್ಲ ಮೇಲೆ ಮುಚ್ಚಕ್ಕೆ ಇದೊಂದು ಬಾಸ್ಕೆಟ್ ತೊಗೊಂಡ್ರು. ನನಗೇನು ಅಷ್ಟೊಂದು ಅದು ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಬಟ್ ಅಮ್ಮ ಇರಲಿ ಅದು ಅವಶ್ಯಕತೆ ಇದೆ ಅಂತ. ಮತ್ತು ಇದು ಬಂದು ಡಸ್ಟ್ ಎಲ್ಲ ಉದುರ್ಸೋಕ್ಕೆ ಒಂದು ತೊಗೊಂಡಿದ್ದೀನಿ, ನಾನೊಂದು ನಮ್ಮ ಅಮ್ಮ ಒಂದು. ಇದು ಬಂದು 130 rupees. ಸೊ ಇದು ಬಾಸ್ಕೆಟ್ ಬಂದು 80 rupees ಅನಿಸುತ್ತೆ. ಚೆನ್ನಾಗಿದೆ ಕ್ಯೂಟಾಗಿ, ಬಟ್ ಸಮ್ಹೌ ನನಗೆ ಈ ಕಲರ್ಸ್ ಇಷ್ಟ ಆಗಲ್ಲ, ಬ್ರೈಟ್ ಕಲರ್ಸ್, ಲೈಟ್ ಕಲರ್ ಬೇಕು ನನಗೆ. ಸೊ ಫೈನಲಿ ಎಲ್ಲ ಅಮ್ಮ ಮನೇಲೆಲ್ಲ ಆರ್ಗನೈಸ್ ಮಾಡಿಕೊಟ್ಟು ರಿಟರ್ನ್ ನಮ್ಮ ಹಸ್ಬೆಂಡ್ ನಮ್ಮನ್ನು ಪಿಕಪ್ ಮಾಡಿದ್ರು ನೈಟು. ಸೊ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ರತನ್ ಲೋಕಗೆ ಹೋದಾಗ ಅಮ್ಮಗೆ ಆರ್ಗನೈಸರ್ಸು ಮಗಳಿಗೆ ಈ ಮಿನಿ ಇಡ್ಲಿ ನೆನಪು ಬಂತು. ಅಂದರೆ ಅವ್ರ ಸ್ಕೂಲಲ್ಲಿ ಈ ಥರ ಎಲ್ಲ ಮಿನಿ ಇಡ್ಲಿಸ್ ತರ್ತಾರಂತೆ ಬಾಕ್ಸ್ಗೆ, ನನ್ನ ಹತ್ರ ಇದ್ದಿದ್ದು ದೊಡ್ಡ ದೊಡ್ಡ ಇಡ್ಲಿದ್ದು ಅಷ್ಟೇ ಅದು. ಸೊ ಅದರಿಂದ ಅವಳು ಆಸೆ ಬಿದ್ದಳು ಅಂತ ಈ ಥರದ್ದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಾಡಿ ಅವಳಿಗೆ ಒನ್ ಬೈಟಲ್ಲಿ ಕೊಡೋಣ ಅಂತ. ಇದು ಅಮ್ಮ ಮನೇಲಿ ಏನು ಒಂದು ತೊಗೊಂಡಿದ್ವಲ್ಲ ಹಾಲು ಪಾತ್ರೆ, ಆ ಥರದ್ದು ನಾನು ಒಂದು ತೊಗೊಂಡೆ. ಸೊ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಬಾಟಲ್ ಬೇರೆ ತೊಗೊಂಡಿದ್ದಾಳೆ ನನ್ನ ಮಗಳು, 200 rupees. ಯಾವಾಗ ಹೋದಾಗೂ ಬಾಟಲ್ಸ್ ತೊಗೊಳ್ತಾನೆ ಇರ್ತಾರೆ, ಹಾಳು ಮಾಡ್ತಾ ಇರ್ತಾರೆ. ಸೊ ಇದು ಬಂದು ಸ್ಕೆಚ್ ಪೆನ್ಸ್, ಇದೆಲ್ಲ ಇವರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಮಕ್ಕಳು. ಮತ್ತು ಇದೊಂದು ಜಾಮಿಟ್ರಿ ಬಾಕ್ಸ್, ಈ ಥರ ಏನೇನೋ ಅವರೂ ಸೆಲೆಕ್ಟ್ ಮಾಡಿದರು. ಸೊ ಇದರಲ್ಲಿ ಅವ್ರಿಗೆ ಯೂಸ್ ಆಗುವಂಥದ್ದು ನಾನು ಮಾತ್ರ ಅಷ್ಟು ಕೊಡಿಸ್ದೆ, ಬೇರೆ ಎಲ್ಲ ಅಲ್ಲೇ ಹಾಕ್ಸಿ ಬಂದೆ. ಯಾಕಂದರೆ ಪ್ರತಿ ಸಲ ಹೋದಾಗೂ ಅದು ಇದು ಎತ್ಕೊಳ್ತಾರೆ, ಅದೆಲ್ಲ ಯೂಸ್ ಇರಲ್ಲ. ಸೊ ಅದರಿಂದ ಇದು ಹೆಂಗೂ ಸ್ಕೂಲ್ಗೆ ಎಲ್ಲ ಯೂಸ್ ಆಗುತ್ತೆ ಅಂತ ಇದೊಂದು ಜಾಮಿಟ್ರಿ ಬಾಕ್ಸು ಮತ್ತು ಸ್ಕೆಚ್ ಪೆನ್ಸ್ ಕೊಡಿಸಿದ್ದೀನಿ. ಸೊ ಇದಾದಮೇಲೆ ಲೈಕ್ ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ತೊಗೊಂಡೆ. ಮತ್ತು ಇದು ಟ್ರೇ, ನಾನು ಒಂದು ತೊಗೊಂಡಿದ್ದೀನಿ ಅಮ್ಮ ಮನೆಯಲ್ಲಿ ತೋರಿಸಿದ್ನಲ್ಲ, ಅದೇ ಟ್ರೇ ಇದು. ಮತ್ತು ಕಸ ಲೈಕ್ ಅದೆಲ್ಲ ಇದು ಮಾಡೋದು, ಕ್ಲೀನ್ ಮಾಡೋದು, ಡಸ್ಟಿಂಗ್ದು ಅದೊಂದು ಪ್ರಾಡಕ್ಟ್. ಮತ್ತು ಪ್ಲೇಟ್ಸ್ಗೆಲ್ಲ ಸ್ಟ್ಯಾಂಡ್ ಥರ ನಾನು ಒಂದು ತೊಗೊಂಡಿದ್ದೀನಿ. ಇದು ನನ್ನ ಮಕ್ಕಳು ಸೆಲೆಕ್ಟ್ ಮಾಡಿರೋವಂಥದ್ದೇ ಕುಲ್ಫಿ ಸ್ಟ್ಯಾಂಡು, ಅಂದರೆ ಐಸ್ ಕ್ರೀಮ್ಸ್ ಕುಲ್ಫೀಸ್ ಎಲ್ಲ ಮಾಡಿದಾಗ ಇದು ನಮಗೆ ಮಾಡಿಕೊಡುವಂಥ. ಬಟ್ ಇವಾಗ ಕೋಲ್ಡ್ ಸೀಸನ್ ಇದೆ, ಯೂಸ್ ಮಾಡಲ್ಲ ಸದ್ಯಕ್ಕೆ, ಬಟ್ ಇರಲಿ ಅಂದ್ಬಿಟ್ಟು ಇದು ಜಸ್ಟ್ 70 or 80 rupees ಅಷ್ಟೇ ಆಯಿತು ಅಂತ ಕೊಡಿಸ್ದೆ. ಸೊ ಇದನ್ನು ನೆಕ್ಸ್ಟ್ ಯಾವಾಗಾದರೂ ಕುಲ್ಫಿ ಮಾಡಿ ಕೊಡಬೇಕು. ಸೊ ಅಮ್ಮ ಮನೇಲಿ ತೋರಿಸಿದ್ನಲ್ವ ಗ್ಲಾಸಸ್ಸು, ಅದೇ ಥರ ಸೇಮ್ ನಾನು ಒಂದು ಸೆಟ್ ತೊಗೊಂಡೆ, ನನಗೂ ಅವಶ್ಯಕತೆ ಇತ್ತು. ಸೊ ವೈನ್ ಗ್ಲಾಸಸ್ ಇತ್ತು, ಬಟ್ ಈ ಥರ ಗ್ಲಾಸಸ್ ಅವಶ್ಯಕತೆ ಇತ್ತು ನನಗೆ. ಸೊ ಇದು 6 ಬರುತ್ತೆ ಒಂದು ಬಾಕ್ಸಲ್ಲಿ, 400 rupees. ಸೊ ನೋಡಿದ್ರಲ್ಲ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ಯೂಸರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.